ನಾನು ಕೇಳ್ತೀನಿ ಈ ಸೋ ಕಾಲ್ಡ್ ಸುಡೋ ಸೆಕ್ಯುಲರ್ ಡೋಂಗಿ ಸೆಕ್ಯುಲರ್ ಜನಕ್ಕೆ ಯಾಕೆ ಮೌನ ಇದ್ದೀರಿ ಘಟನೆ ನಡೆದು 3-4 ದಿವಸ ಆಯ್ತು ಯಾಕೆ ಮೌನ ಇದ್ದೀರಿ ಒಬ್ಬ ಜಡ್ಜ್ ಅವರ ತೀರ್ಪಿನ ವಿರುದ್ಧ ಕೊಲೆ ಬೆದರಿಕೆ ಮಾಡ್ತಾರೆ ಮತ್ತೆ ಅವರು ಮಾಡುತ್ತಿರುವಂತ ಮುಂದಿನ ಕೃತಿಗಳ ಬಗ್ಗೆನೂ ಕೂಡ ಸುಳ್ಳು ಕೊಟ್ಟಿದ್ದಾರೆ ಆಕ್ಸಿಡೆಂಟ್ ಆದ್ರೆ ಇದು ಆದ್ರೆ ನಾವು ಜವಾಬ್ದಾರ ಅಲ್ಲ ಅಂತ ಇಷ್ಟೆಲ್ಲ ಹೇಳಿದ್ರು ಕೂಡ ಯಾಕೆ ಮೌನ ಇದ್ದೀರಿ ಬೇರೆ ವಿಷಯದಲ್ಲಿ ಬಹಳ ದೊಡ್ಡ ಕೂಗನ್ನು ಹಾಕ್ತೀರಿ ಈಗ ಒಂದು ವರ್ಗದ ಜನಕ್ಕೆ ಇಷ್ಟು ಒಲೈಸುವಂತದ್ದು ಇದು ಸೆಕ್ಯುಲರಿಸಂ ಅಲ್ಲ ಇದು ನಿಜವಾದಂತ ಕಮ್ಯುನಲಿಸಂ ಅಂತ ನಾನು ಇದನ್ನ ಖಂಡನೆಯನ್ನು ಮಾಡ್ತೀನಿ ನಿಮ್ಮ ಮೌನವನ್ನು ಮುರಿರಿ ಇದಕ್ಕೆ ಖಂಡನೆಯನ್ನು ಮಾಡಿ ನಾವೆಲ್ಲ ಒಂದಾಗಿ ನಿಲ್ಲಬೇಕಾಗಿದೆ ಇಲ್ಲದ್ರೆ ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಯಿಂದಲೇ ಸಾಕಷ್ಟು ಇವತ್ತು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಆಗ್ತಿರುವಂಥದ್ದು ಅದನ್ನೇ ಇವತ್ತು ಅವರು ಚಾಲೆಂಜ್ ಮಾಡ್ತಾರಂತಂದರೆ ನಮ್ಮ ದೇಶದ ಪ್ರಜಾಪ್ರಭುತ್ವಕ್ಕೆ ಬಹಳ ದೊಡ್ಡ ಆತಂಕ ಇದೆ ಅದರಿಂದ ಇದಕ್ಕೆ ಸರ್ಕಾರವಾಗಿ ನಾವು ಕ್ರಮ ತೆಗೆದುಕೊಳ್ತೀವಿ ಸಾರ್ವಜನಿಕವಾಗಿ ಎಲ್ಲರೂ ಕೂಡ ಖಂಡಿಸಬೇಕು ಅಂತ ಹೇಳ್ತೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ